ಸಂವಿಧಾನ ಜಾರಿಯಾದದ್ದು, ಜಾರಿಯಾದ ನಂತರ ಏನಾಯ್ತು ಅನ್ನೋದನ್ನ ಒಂದು ಎರಡು ಮಾತಲ್ಲಿ ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಮೊದಲನೇದು, ಸಂವಿಧಾನ ಜಾರಿಯಾಗೋದಕ್ಕಿಂತ ಮೊದಲು ಏನು 1946ಕ್ಕಿಂತ ಎರಡನೇ ಮಹಾಯುದ್ಧ ಅಂತ್ಯ ಆಗ್ತಿತ್ತು. ಆ ಸಂದರ್ಭದಲ್ಲಿ ವರ್ಲ್ಡ್ ಅಲ್ಲಿ ತುಂಬಾ ಪ್ರೆಷರ್ ಆಗಿತ್ತು ಬ್ರಿಟಿಷ್ ಗೌರ್ಮೆಂಟ್ಗೆ ಭಾರತಕ್ಕೆ ಸ್ವಾತಂತ್ರ್ಯ ಕೊಡಬೇಕು ಅಂತೇಳಿ. ಆಗ ಸಂವಿಧಾನ ಜಾರಿ ಆಗಿರಲಿಲ್ಲ. ಭಾರತಕ್ಕೆ ಹೆಂಗ್ ಸ್ವಾತಂತ್ರ್ಯ ಕೊಡಬೇಕು ಅನ್ನೋ ದೊಡ್ಡ ಪ್ರಶ್ನೆ ಇತ್ತು. ಹಂಗಾಗಿ 1937ರ ಭಾರತದ ಆಕ್ಟ್ ಅಂತ ಒಂದು ಆಕ್ಟ್ ಇತ್ತು. ಆ ಆಕ್ಟ್ ಅಲ್ಲಿ ಯಾರಿಗೆ ಪದವೀಧರಾಗಿತ್ತು, ಯಾರಿಗೆ ಭೂ ಮಾಲೀಕರಿದ್ರು ಅವ್ರಿಗೆ ಮಾತ್ರ ಓಟ್ ಕೊಡುವಂತ ಅಧಿಕಾರ ಇತ್ತು. ಮಹಿಳೆಯರಿಗಾಗಿ, ಶೋಷಿತರಿಗಾಗಿ ಅಥವಾ ಹಿಂದುಳಿದ ವರ್ಗ ಯಾರಿಗೂ ಕೂಡ ಓಟಿನ ಅಧಿಕಾರ ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರು ಎರಡತ್ರ ನಿಂತ್ಕೊಂತಾರೆ, ಅವನ್ನ ಸೋಲಿಸ್ತಾರೆ. ಮತ್ತೆ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಒಬ್ಬರನ್ನ ರಾಜೀನಾಮೆ ಕೊಡಿಸಿ ಅಂಬೇಡ್ಕರ್ ಅವ್ರನ್ನ ಗೆಲ್ಲಿಸಿ ಕರಡು ಸಮಿತಿಗೆ ಅಧ್ಯಕ್ಷರಾಗಿ ಮಾಡ್ತಾರೆ. ಆಗ ಅಂಬೇಡ್ಕರ್ ಅವರಿಗೆ ಎರಡು ಸಂದರ್ಭಗಳು ನೆನಪನ್ನ ನೆನಪಿಸ್ಕೊತಾರೆ. ಒಂದು, ಅವರು ಅನಾರೋಗ್ಯವಾಗಿರ್ತಾರೆ. ಅನಾರೋಗ್ಯವಾಗಿ ಇದ್ದಾಗ ಅವ್ರಿಗೆ ಬೇರೆ ಬೇರೆ ದೇಶದ ಸಂವಿಧಾನವನ್ನು ಓದಿ ಅರ್ಥ ಮಾಡಿಕೊಂಡು ಅದಾದ ನಂತರ ಭಾರತ ಸಂವಿಧಾನವನ್ನು ಹೆಂಗಪ್ಪ ರೂಪಿಸೋದು ಅಂತೇಳಿ ಅವ್ರಿಗೆ ಆತಂಕ ಉಂಟಾಗುತ್ತೆ. ಆಗ ಅವರು, ಇಲ್ಲ, ನಾನೇನಾದರೂ ಸಂವಿಧಾನವನ್ನು ನಾನು ಬರೆದಿಲ್ಲ ಅಂತಂದರೆ ಈ ದೇಶದ ಬಡವರು ಯಾರೂ ಕೂಡ ಈ ದೇಶದಲ್ಲಿ ಉಳಿಗಾಲ ಇಲ್ಲ ಅಂತೇಳಿ ಸುಮಾರು ದೇಶದ ಸಂವಿಧಾನಗಳನ್ನು ಓದಿ ಅರ್ಥ ಮಾಡಿಕೊಂಡು 2 ವರ್ಷ 11 ತಿಂಗಳು 18 ದಿನ ಸಂವಿಧಾನವನ್ನು ಬರೀತಾರೆ. ಎಷ್ಟು ವರ್ಷ, ಎಷ್ಟು ತಿಂಗಳು, ಎಷ್ಟು ದಿನ, 18 ದಿನ. ಇದು ನೆನಪಲ್ಲಿ ಇಟ್ಕೊಳ್ಳಿ. ಇದರಲ್ಲಿ 7 ಜನ ಕಮಿಟಿ ಇರುತ್ತೆ. ಆ 7 ಜನ ಕಮಿಟಿನಲ್ಲಿ ಒಬ್ರು ಕೃಷ್ಣಮಾಚಾರಿ ಅಂತೇಳಿ ಒಬ್ರು ಅವರೇ ಬರ್ಕೊಂತಾರೆ. ಏನಂತಂದ್ರೆ, ಒಬ್ರು ಸತ್ತೋಗ್ತಾರೆ, ಇಬ್ರು ಫಾರಿಗ್ ಹೋಗ್ತಾರೆ, ಒಬ್ರು ರಾಜೀನಾಮೆ ಕೊಡ್ತಾರೆ, ಇನ್ನೊಬ್ರು ಆಡಳಿತಾತ್ಮಕದಲ್ಲಿ ಬ್ಯುಸಿ ಆಗಿರ್ತಾರೆ. ಹಂಗಾಗಿ ಅವ್ರು ಯಾರಿಗೂ ಕೂಡ ಸಂವಿಧಾನ ಬರೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ನನ್ನನ್ನೂ ಒಳಗೊಂಡಂತೆ ಸಂವಿಧಾನವನ್ನ ನಾನು ಬರೆಯೋದಕ್ಕೆ ಸಹಕಾರ ಕೊಟ್ಟಿದ್ದೀನಿ ಹೊರತು ನಾನು ಬರ್ದಿಲ್ಲ, ಅಂಬೇಡ್ಕರ್ ಒಬ್ರೇ ಬರ್ತಿದ್ದಾರೆ ಅಂತೇಳಿ ಆ ಕರಡು ಸಮಿತಿನಲ್ಲಿ ಇರುವಂತ ಕೃಷ್ಣಮಾಚಾರಿ ಹೇಳ್ತಾರೆ. ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನಂದ್ರೆ, ಇವತ್ತಿನ ಪರಿಸ್ಥಿತಿ ಬೇರೆ ಇದೆ. ಸಂವಿಧಾನ ಯಾಕಂದ್ರೆ ಚರ್ಚೆ ಆಗ್ತಾ ಇದೆ ಇಡೀ ದೇಶದಲ್ಲಿ. ಸಂವಿಧಾನ ಅಂಬೇಡ್ಕರ್ ಒಬ್ರೇ ಬರ್ದಿಲ್ಲ ಅಥವಾ ಇಷ್ಟು ದಿನ ಏನ್ ಮಾಡ್ತಾ ಇದ್ರು ಅಂಬೇಡ್ಕರ್ ಬರ್ದಿಲ್ಲ ಅಂತಿದ್ರು, ಅದನ್ನ ಮಾಡಿಫೈ ಮಾಡ್ಬಿಟ್ಟು ಈಗ ಅಂಬೇಡ್ಕರ್ ಒಬ್ರೇ ಬರ್ದಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಆದ್ರೆ ಕರಡು ಸಮಿತಿನಲ್ಲಿ ಇರ್ತಕ್ಕಂಥ ಒಬ್ಬ ಸದಸ್ಯರಾಗಿರೋರೇ ಹೇಳ್ತಾರೆ. ನೀವು ಇದನ್ನ ಓದ್ಕೋಬಹುದು. ಮತ್ತೆ ಸಂವಿಧಾನದ ಡಿಬೇಟ್ ಅಲ್ಲಿ ಯಾವ್ಯಾವ ವಿಷಯಗಳು ಇರ್ಬೇಕಂತೇಳಿ ಒಂದು ಪಟ್ಟಿ ಮಾಡ್ತಾರೆ. 2400 ವಿಷಯಗಳನ್ನ ಸೇರಿಸಬೇಕು ಅಂತೇಳಿ ಪಟ್ಟಿ ಮಾಡ್ತಾರೆ. ಕಾನ್ಸ್ಟಿಟ್ಯೂಷನ್ ಡಿಬೇಟ್ ಅಲ್ಲಿ 2447 ವಿಷಯಗಳು ಮಾತ್ರ ಡಿಬೇಟ್ ಬರುತ್ತೆ. ಉಳಿದಂತ ವಿಷಯಗಳು ಯಾವುದೂ ಕೂಡ ಡಿಬೇಟ್ ಬರೋದೇ ಇಲ್ಲ. ಹಂಗಾಗಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಒಂದು ಅಮೆಂಡ್ಮೆಂಟ್ ಸೇರಿಸ್ತಾರೆ, 368 ಅಂತೇಳಿ ಆರ್ಟಿಕಲ್ನ. ನಿಮಗೆ ಕಾಲಕ್ಕೆ ತಕ್ಕನ್ವಾಗಿ ಏನೇನ್ ಬೇಕು ಅದನ್ನ ನೀವು ಬದಲಾವಣೆ ಮಾಡಿಕೊಂಡು ನೀವು ಕಾನ್ಸ್ಟಿಟ್ಯೂಷನ್ ಅನ್ನು ಮಾಡ್ಕೊಳ್ಳಿ ಅಂತ ಹೇಳುವಂತ ಸಂದರ್ಭ ಸೇರಿಸಿದ್ದಾರೆ. ಇದು ಮೊದಲನೇ ಪಾರ್ಟ್ ಆಗಿ ನಾನು ನಿಮಗೆ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೀನಿ. ಎರಡನೇ ವಿಷಯ ಏನಂತಂದ್ರೆ, ಈಗ ನಿಮ್ಗೆ ಪ್ರಿಯಾಂಬಲ್ ಕೊಟ್ಟಿದ ಅದನ್ನ ಓದಿಸ್ತಾರೆ ನಿಮಗೆ. ಪ್ರಿಯಾಂಬಲ್ ಪೀಠಿಕೆ ಅಂತೇಳಿ ನಾವು ನಿಜವಾಗ್ಲೂ ಈ ಪೀಠಿಕೆನ ನೀವು ಓದ್ಕೊಂಡು, ಈ ದೇಶದ ಪ್ರತಿಯೊಬ್ಬರು ಈ ಪೀಠಿಕೆನ ಓದ್ಕೊಂಡು ನೀವು ತಿಳ್ಕೊಂಡ್ರೆ ಈ ದೇಶದ ಸಂವಿಧಾನ ಜಾರಿಯಾದಲ್ಲಿ. ಯಾಕಂತ ಹೇಳಿದ್ರೆ, ಸಂವಿಧಾನದ ಮೊದಲನೇ ಸೆಂಟೆನ್ಸ್ ಏನು, ಪೀ ದಿ ಪೀಪಲ್ ಆಫ್
ಇಂಡಿಯಾ. ಅಂದ್ರೆ ನಾವು ಇಂಡಿಯಾ ಇಂಡಿಯಾಗಿದ್ದೀವ? ನೋ, ನಾವು ಕನ್ನಡಿಗರು, ನಾವು ಆನೇಕಲ್ನವರು, ನಾವು ದೊಂಬಸಂದ್ರದವರು, ನಾವು ಮಹಾತ್ಮ ಶಾಲೆಯವರು, ನಾವು ಒಂಬತ್ತನೇ ಕ್ಲಾಸ್ ಅವರು, ಅಥವಾ ನಮ್ಮ ಬೆಂಚ್ ಅವರು, ಹಿಂಗೆ ಡಿವೈಡ್ ಆಗಿದೆ. ಜಾತಿ, ಧರ್ಮ, ಲಿಂಗ, ತಾರತಮ್ಯಗಳ ನಡುವೆ ಈ ದೇಶ ವಿಭಜನೆ ಆಗಿದೆ. ಆದರೆ ಪ್ರಿಯಾಂಬಲ್ ಹೇಳುತ್ತೆ, ನಾವೆಲ್ಲ ಕೂಡ ಒಂದೇ, ನಾವು ಭಾರತೀಯರು, ನಾವೆಲ್ಲ ಕೂಡ ಜಾತಿ, ಧರ್ಮ, ಲಿಂಗ, ಭೇದ ಭಾವಗಳನ್ನು ಮೀರಿ ನಾವೆಲ್ಲ ಸಂವಿಧಾನವನ್ನು ಜಾರಿ ಮಾಡಿಕೊಳ್ತೀವಿ, ನಮಗೆ ನಾವು ಜಾರಿ ಮಾಡಿಕೊಳ್ತೀವಿ ಅಂತೇಳಿ 1949 ನವೆಂಬರ್ 26 ಕರಡು ಸಮಿತಿನ ಸಬ್ಮಿಟ್ ಮಾಡ್ತಾರೆ. 1950 ಜನವರಿ 26 ಅದನ್ನು ಜಾರಿಗೆ ತರ್ತಾರೆ. ಆದರೆ ಇದುವರೆಗೂ ಈ ಪೀಠಿಕೆ ಬೇಡ. 395 ವಿಧಿಗಳು, 22 ಭಾಗಗಳು, 12 ಪರಿಚ್ಛೇದಗಳನ್ನು ನಾವು ಓದ್ಕೊಂಡು ತಿಳ್ಕೊಳಕ್ ಬೇಡ. ಅದರ ಹೊರತಾಗಿ ಅದಕ್ಕಿಂತ ಮೊದಲು ಬರುವಂತದ್ದು ಪೀಠಿಕೆ. ಈ ಪೀಠಿಕೆನೆ ನಾವು ಸರಿಯಾಗಿ ಓದ್ಕೊಂಡಿಲ್ಲ. ಸೊ ಈ ನಿಟ್ಟಿನಲ್ಲಿ ನಾವೆಲ್ಲ ಇದನ್ನ ಓದ್ಕೋಬೇಕು. ಓದ್ಕೊಂಡು ನಾವು ಹೆಂಗೆ ಬಾಳ್ಬೇಕು, ನಮ್ಮ ಏನು ನಾವು ನಮ್ಮ ನಡತೆಯನ್ನ, ನಮ್ಮ ನಡವಳಿಕೆಯನ್ನ, ನಮ್ಮ ಜ್ಞಾನವನ್ನ, ನಮ್ಮ ಶಿಕ್ಷಣವನ್ನ ರೂಪಿಸುವಂತದ್ದು ಸಂವಿಧಾನ. ನಾವು SLC ಲಾಸ್ಟ್ ನಮ್ಮನೆ ದುಡ್ಡು ತಗೊಂಡೇವರು ಓದೋದಕ್ಕೆ. ಅಥವಾ ಕಾನ್ಸ್ಟಿಟ್ಯೂಷನ್ ಅಲ್ಲಿ Article 14 ಹೇಳುತ್ತೆ, ಅಥವಾ 19 ಹೇಳುತ್ತೆ, 21 ಹೇಳುತ್ತೆ, ಆಮೇಲೆ ಎಜುಕೇಷನಲ್ ಆಕ್ಟ್ 2009 ಹೇಳುತ್ತೆ, Article 45 ಹೇಳುತ್ತೆ, ಎಲ್ಲರಿಗೂ ಕೂಡ ಎಜುಕೇಷನ್ ಕೊಡಬೇಕು ಅಂತೇಳಿ. ಪಂಚಾಯತ್ ರಾಜ್ ಆಕ್ಟ್ 1993 ನಿಮ್ಗೆಲ್ರಿಗೂ ಕೂಡ ಎಜುಕೇಷನ್ ಕೊಡ್ಬೇಕಂತ ಹೇಳುತ್ತೆ. 73-74 ಅಮೆಂಡ್ಮೆಂಟ್ ಹೇಳುತ್ತೆ, ನಿಮ್ಗೆ ಫ್ರೀ ಎಜುಕೇಷನ್ ಕೊಡ್ಬೇಕಂತೇಳಿ. ಇವೆಲ್ಲ ಕೂಡ ಕಾನೂನುಗಳಿದೆ, ಆದರೆ ತಿಳ್ಕೊಳ್ಳೋದಕ್ಕೆ ನಮ್ಗೆ ಸಾಧ್ಯ ಆಗಿಲ್ಲ, ಪಡ್ಕೊಳ್ಳೋಕ್ಕೂ ಕೂಡ ನಮ್ಗೆ ಸಾಧ್ಯ ಆಗಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಅಧಿಕಾರಿಗಳು ಅಥವಾ ನಮ್ಮ ಆಳ್ತಕ್ಕಂತ ನಾಯಕರು ಚಿನ್ನಪ್ಪಣ್ಣ ಅಂತವರು ಅಥವಾ ಈ ವೇದಿಕೆನಲ್ಲಿ ನಮ್ಗೆ ಗೊತ್ತಿದ್ದಂಗೆ ಅವರು ಹೇಳ್ತಾ ಇದ್ರು, ತುಂಬಾ ಪಂಚಾಯತಿನಲ್ಲಿ ಸುಮಾರು 500 ಜನಕ್ಕೆ ನಮ್ಮ ಮಕ್ಕಳಿಗೆ ಎಜುಕೇಷನಲ್ಗೆ ದುಡ್ಡು ಕೊಟ್ಟಿದ್ದೀವಿ, ಬುಕ್ಸ್ ಕೊಟ್ಟಿದ್ದೀವಿ ಅಂತೇಳಿ ಇದೆ, ಪಂಚಾಯತಿನಲ್ಲಿದೆ. ಹಂಗಾಗಿ ಅವ್ರು ಓದ್ಕೊಂಡಿದ್ದಂಥವ್ರು ಕೊಡ್ತಾರೆ, ಓದ್ಕೊಂಡೇ ಇದ್ದವರು ದೇಶದಲ್ಲಿ ಕೊಡೋದಿಲ್ಲ. ಹಂಗಾಗಿ ಸಂವಿಧಾನವನ್ನು ನಾವು ಓದ್ಕೋಬೇಕು, ನಮ್ಮನ್ನು ಆಳ್ತಕ್ಕಂಥ ಅಧಿಕಾರಿಗಳು ನಮ್ಮನ್ನು ನಮಗೆ ಬೇಕಾದಂಥ ಶಾಸನಗಳನ್ನು ರೂಪಣೆ ಮಾಡುವಂಥ ಪಂಚಾಯತಿಯಿಂದ ಇಟ್ಕೊಂಡು MPವರೆಗೂ ಪ್ರಧಾನಮಂತ್ರಿವರೆಗೂ ಕೂಡ ಓದ್ಕೋಬೇಕು. ವಿಶ್ವಸಂಸ್ಥೆ ತನ್ನ ವಿಶ್ವಸಂಸ್ಥೆನಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಇಟ್ಟಿತ್ತು. April 14 ವರ್ಲ್ಡ್ ನಾಲೆಡ್ಜ್ ಡೇ ಅಂತೇಳಿ ಆಚರಣೆ ಮಾಡುತ್ತೆ ಅಂತಂದರೆ ಅಂಬೇಡ್ಕರ್ ಅವರ ವಿಚಾರಗಳನ್ನು ನಾವೆಲ್ಲ ಓದ್ಕೋಬೇಕು. ನನಗೆ ಇನ್ನೊಂದು ಈ ಶಾಲೆಗೆ ಬಂದಾಗ ನನಗೆ ಕೊನೆ ಮಾತನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಗಾಂಧೀಜಿಯನ್ನು ನೀವೆಲ್ಲ ಓದ್ಕೊಂಡಿಲ್ಲ, ಇನ್ಕ್ಲೂಡಿಂಗ್ ನನ್ನೂ ಸೇರಿಕೊಂಡು. ಅಂಬೇಡ್ಕರ್ ಅವರ 22 ವ್ಯಾಲ್ಯೂಮ್ ಹೆಂಗಿದೆಯೋ ಗಾಂಧೀಜಿಯ ವಾಲ್ಯೂಮ್ 7 ಇದೆ. ಗಾಂಧೀಜಿಯ ವಾಲ್ಯೂಮ್ಗಳನ್ನ ಓದ್ಕೊಂಡಿದ್ದಿದ್ರೆ ಇವತ್ತು ಗಾಂಧಿ ಅಂಬೇಡ್ಕರ್ ಅವರ ವೈರುಧ್ಯಗಳನ್ನು ನಾವು ಕಾಣ್ತಾ ಇರಲಿಲ್ಲ. ಹಂಗಾಗಿ ಗಾಂಧೀಜಿಯನ್ನ ಓದ್ಕೋಬೇಕು. ಅವರ ಜಾತಿ ನಿರ್ಮೂಲನೆ ಸಂಬಂಧಪಟ್ಟಂತ ಅವರ ಒಪಿನಿಯನ್ ಕೊನೆಗಳಿಗೆ ಏನಿತ್ತು ಅನ್ನೋದೇ ಇಂಪಾರ್ಟೆಂಟ್. ಹಂಗಾಗಿ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದೇನಂದ್ರೆ, ಈ ದೇಶದ ಸಂವಿಧಾನ ನಮ್ಗೆಲ್ಲ ಕೊಟ್ಟಿದೆ, ನೀವು ಏನಾಗ್ಬೇಕಂತಿದ್ದೀರಾ, ನೀವು ಏನಾಗ್ಬೇಕಂತಿದ್ದೀರಾ, ಸ್ನೇಹಿತರೆ ನಾನು ಇನ್ನೊಂದು ಮಾತನ್ನ ವಿಸ್ತರಣೆ ಮಾಡ್ತೀನಿ. ಹಿಂದೂ ಕೋರ್ಟ್ ಬಿಲ್ಲು ಮಂಡನೆ ಆದಾಗ ಮಹಿಳೆಯರಿಗೆ, ಈ ದೇಶದ ಮಹಿಳೆಯರಿಗೆ ಮೀಸಲಾತಿ ಕೊಡಬಾರ್ದು ಅಂತೇಳಿ ಹೋರಾಟ ಆಗುತ್ತೆ, 26 ಪ್ರೊಟೆಸ್ಟ್ಗಳು ನಡೀತದೆ. ಆ ಪ್ರೊಟೆಸ್ಟ್ಗಳಲ್ಲಿ ಮಹಿಳೆಯರಿಗೆ ಮೀಸಲು ಕೊಡಬಾರ್ದು ಅಂತಾನೆ ಅವರು ಹೋರಾಟ ಮಾಡ್ತಾರೆ. ಹಂಗಾಗಿ ಇವತ್ತು ವೇದಿಕೆಯಲ್ಲಿ 3 ಜನ ಮಹಿಳೆಯರು ವೇದಿಕೆಯಲ್ಲಿ ಅಲಂಕರಿಸಿರೋದು ಕೂಡ, ಅಥವಾ ನೀವೆಲ್ಲ ಕೂಡ ಇಲ್ಲಿ ಶಿಕ್ಷಣವನ್ನು ಪಡ್ಕೊಳ್ಳೋದು ಕೂಡ ಕಾನ್ಸ್ಟಿಟ್ಯೂಷನ್ನಲ್ಲಿ ಕೊಟ್ಟಿರುವಂಥ ಅಧಿಕಾರ.
ಅಂತಹ ಅಧಿಕಾರವನ್ನ ಅಥವಾ ಕಾನ್ಸ್ಟಿಟ್ಯೂಷನಲ್ ಏನಿದೆ ಅಂತ ನೀವು ಓದ್ಕೊಂಡ್ ಬಿಟ್ರೆ ನೀವು ಏನಾಗ್ಬೋದು ಅಂತೇಳಿ, ಬೇರೆ ಬೇರೆ ಏನೇನು ಆರ್ಟಿಕಲ್ ಇದೆ, ಏನೇನು ಸೌಲಭ್ಯ ಇದೆ ಅದನ್ನ ನೀವು ಪಡ್ಕೋಬಹುದು. ನೀವು ನಿಜವಾಗ್ಲು ಯಾರಿಗೂ ಡಿಪೆಂಡ್ ಆಗ್ಬೇಕಾಗಿಲ್ಲ. ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ, ಶಿಕ್ಷಣವನ್ನ ಪಡೆದವರು ಅಥವಾ ಶಿಕ್ಷಣ ಅನ್ನೋದು ಹುಲಿ ಹಾಲಿದ್ದಂಗೆ, ಅದನ್ನ ಕುಡಿದವನು ಗರ್ಜಿಸಲೇಬೇಕು. ಹಂಗಾಗಿ ಅಂತ ಶಿಕ್ಷಣವನ್ನ ನೀವು ಪಡ್ಕೊಳ್ಳಿ, ಓದ್ಕೊಳ್ಳಿ, ವರ್ಲ್ಡ್ ಅಲ್ಲಿರುವಂತ ಎಲ್ಲ ವಿಷಯಗಳನ್ನ ಈಗಲೇ ತಿಳ್ಕೊಳ್ಳಿ. ಅದಕ್ಕೆ ಬೇಕಾದಂತ ಸೌಕರ್ಯಗಳು ನಿಮ್ಮ ನಡುವೆ ಇದೆ, ಬೆರಳಲ್ಲೇ ಇದೆ, ಪಡ್ಕೋಬಹುದಂತ ಸೌಲಭ್ಯಗಳನ್ನ, ಮಾಹಿತಿಯನ್ನ. ಹಂಗಾಗಿ ನೀವೆಲ್ಲ ಶಿಕ್ಷಣನ ಪಡೆದಂತಹ ಸಿಂಹಗಳಾಗಿ ಅಂತ ಹೇಳಿ ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಸಮಯಾವಧಿಯಲ್ಲಿ ಒಂದು ಸಂವಿಧಾನ ರಚನೆಯ ಹಿನ್ನೆಲೆ, ಆನಂತರ ಸಂವಿಧಾನ ರಚನೆಯ ಸ್ವಾತಂತ್ರ್ಯ ನಂತರ ಸಂವಿಧಾನ ರಚನೆಯಲ್ಲಿ ಭಾಗವಹಿಸಿದ ಗಣ್ಯರು, ಅದರ ವಿಧಿ ವಿಧಾನಗಳೇನು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ಟಂತ ವಕೀಲರಾದ ಪುರುಷೋತ್ತಮ ಅವರಿಗೆ ವಂದನೆಯನ್ನು ಹೇಳ್ತಾ ಈಗ ನಮ್ಮನೆಯ ಉದ್ದೇಶಿಸಿ ಜಿ ಮುನಿರಾಜು ಸರ್ ಅವರು ಒಂದು ಈ ದಿನಾಚರಣೆಯ ಮಹತ್ವದ ಬಗ್ಗೆ ವಿಶೇಷವಾಗಿ ತಿಳಿಸಿಕೊಡ್ಬೇಕು ಅಂತೇಳಿ ಅವರಲ್ಲಿ ಮನವಿ ಮಾಡಿಕೊಳ್ತಾರೆ. ಯಾದೇವಿ ಸರ್ವಭೂತೇಶು ಭಾರತ ಮಾತೃರೂಪೇಣ ಸಮಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಇಡೀ ವಿಶ್ವದಲ್ಲಿಯೇ ಉಪಖಂಡ ಸಬ್ ಕಾಂಟಿನೆಂಟ್ ಎಂಬ ಕೀರ್ತಿಗೆ ಪಾತ್ರವಾಗಿರುವಂತಹ, ಅನೇಕತೆಯಲ್ಲಿ ಏಕತೆಯನ್ನು ಸಾಧಿಸಿ ವಿಶ್ವಕ್ಕೆ ಆದರ್ಶಪ್ರಾಯವನ್ನು ಯಾವಾಗಲೂ ಚಿರಂತನಗೊಳಿಸುವಂತಹ ಉದ್ದೇಶದಿಂದ ಇರುವಂತಹ ನಮ್ಮ ಭವ್ಯ ಭಾರತದಲ್ಲಿ ಸುಮಾರು 347 ವರ್ಷಗಳ ಕಾಲ ಬ್ರಿಟಿಷರ ದರ್ಪಾಡಳಿತ ಕಪಿಮುಷ್ಟಿಯಿಂದ ತಪ್ಪಿಸಿಕೊಂಡ ನಂತರ ನಮ್ಮ ರಾಷ್ಟ್ರಕ್ಕೆ, ನಮ್ಮ ಜನರಿಗೆ, ನಮಗಾಗಿ, ನಮ್ಮಿಂದ ನಾವೇ ಒಂದು ಆಡಳಿತಾತ್ಮಕ ವ್ಯವಸ್ಥೆಯನ್ನು ರೂಪಿಸಿಕೊಳ್ಳಬೇಕಂತ ಒಂದು ಚಿಂತನ ಮಂಥನ ಸ್ವತಂತ್ರ ಪೂರ್ವದ 2 ವರ್ಷಗಳ ಮೊದಲೇ ಆಯೋಜನೆ ಆದಂತಹ ಸಂದರ್ಭದ ದಿನ ಇದು. ಈ ದಿನವನ್ನು ನಾವು ಸಂವಿಧಾನವನ್ನು ನಾವು ಆತ್ಮಾರ್ಪಣೆ ಮಾಡಿಕೊಂಡಂಥ ದಿನ, ಅರ್ಪಿಸಿಕೊಂಡಂಥ ದಿನ, ನಮಗೆ ನಾವು ಅಂತರಾತ್ಮಕ್ಕೆ ಸ್ವೀಕರಿಸಿಕೊಂಡಂಥ ದಿನ ಅಂತ ಆಚರಣೆ ಮಾಡ್ತೀವಿ. ಹಾಗಾಗಿ ಇಡೀ ರಾಷ್ಟ್ರವ್ಯಾಪಿಯಾಗಿ ಕೆ ಟು ಕೆ ಅಂತ, ಕಾಶ್ಮೀರ ಟು ಕನ್ಯಾಕುಮಾರಿ, ಕನ್ಯಾಕುಮಾರಿ ಕಚ್ ಟು ಕಟಾರ್ ಅಂತ ಇಡೀ ರಾಷ್ಟ್ರವ್ಯಾಪಿಯಾಗಿ ಇವತ್ತಿನ ದಿನ ಈ ಸಂವಿಧಾನವನ್ನು ಆತ್ಮಾರ್ಪಣೆ ಮಾಡಿಕೊಂಡಂತಹ ದಿನವನ್ನು ನಾವು ಬಹಳ ಭವ್ಯವಾದ, ದಿವ್ಯವಾದಂಥ, ಆತ್ಮಾರ್ಪಿತವಾದಂಥ, ಬಹಳ ಗಾನವಾದಂಥ, ಗಂಭೀರವಾದಂಥ, ನಮ್ಮ ಅತ್ಯಂತ ವಿಶಿಷ್ಟವಾದಂಥ ದಿನವಾಗಿ ನಮ್ಮ ಆತ್ಮಕ್ಕೆ ಇವತ್ತು ಸ್ವೀಕಾರ ಮಾಡಿಕೊಳ್ಬೇಕಂಥದ್ದು ದಿನ ಇದೆ. ಇಂದು ಈ ಪರಮಪಾವನವಾದಂಥ ಸಂಸ್ಥೆ, ಆನೆಕಲ್ಲಿನ ಪ್ರತಿಷ್ಠಿತ ಶಾಲೆ, ರಸರುಚಿ ಗುರುದೇವ್ ರವೀಂದ್ರನಾಥ ಟಾಗೋರ್ರವರಿಂದ ಮಹಾತ್ಮ ಅಂತ ಕರೆಸಿಕೊಂಡಂತಹ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಕೊಟ್ಟಂತ ಒಂದು ಹೆಸರದು ಮಹಾತ್ಮ ಅಂತ, ಆ ಮಹಾತ್ಮ ಎಂಬ ನಾಮಾಂಕಿತದಲ್ಲಿ ಇಲ್ಲಿ ಉಜ್ವಲವಾಗಿ ನೆರವೇರ್ತಿರುವಂತೆ ಈ ಸಂಸ್ಥೆಯಲ್ಲಿ ಮಹಾತ್ಮ ಶಾಲೆಯ ಸಮೂಹ ಸಂಸ್ಥೆಗಳೆಲ್ಲ ಕೂಡಿದಂತೆ ಈ ಒಂದು ಸಭಾಂಗಣದಲ್ಲಿ ಇವತ್ತು ನಮಗೆ ಚಿನ್ಮಯ ಸಂಸ್ಥೆ ಮತ್ತು NYK ಮಹಾತ್ಮ ಸಮೂಹ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಈ ಪರಮಪಾವನವಾದಂಥ ದಿನವನ್ನು, ಅತಿ ವಿಶಿಷ್ಟವಾದ ದಿನವನ್ನು ಮತ್ತು ನಾವು ಅತಿ ಗಾನವಾಗಿ ಗಂಭೀರವಾಗಿ ಪರಿಗಣಿಸಬೇಕಾದಂಥ ದಿನವನ್ನು ಇವತ್ತು ಭಾರತದ ಸಂವಿಧಾನವಾದ
ದಿನಾಂತ ನಾವು ಆಚರಣೆ ಮಾಡ್ತಾರೆ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡೇ ಸೆಲೆಬ್ರೇಷನ್ ಅಂತ ನಾವು ಮಾಡ್ತಾ ಇದ್ದೀವಿ. ಈ ಸಮಾರಂಭದ ನಿಮಿತ್ತ ಸಜ್ಜುಗೊಂಡಿರುವಂತಹ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಈ ಸಂಸ್ಥೆಯ ಡೀನ್ ಆಗಿರುವಂತಹ ನನ್ನ ಆತ್ಮೀಯರಾದಂತಹ ಶ್ರೀಯುತ ಕಿಶೋರ್ ಕುಮಾರ್ ಅವರೇ, ಹಾಗೂ ಮುಖ್ಯೋಪಾಧ್ಯಾಯರಾದಂತಹ ಶ್ರೀಯುತ ನಾಗರೆಡ್ಡಿರವರೇ, ನಮ್ಮ ಆನೇಕಲ್ ತಾಲೂಕು ಪಂಚಾಯಿತಿಯ ಅಧ್ಯಕ್ಷರ ಪರವಾಗಿ ಬಂದಿರುವಂತಹ ಶ್ರೀಯುತ ಸಂಪತ್ ಕುಮಾರ್ ಅವರೇ, ಉಪಾಧ್ಯಕ್ಷರ ಪರವಾಗಿರುವಂತಹ ಶ್ರೀಯುತ ಟಿ ವಿ ಪ್ರಭುರವರ ಬಾಬುರವರೇ, ಈ ಕಾರ್ಯಕ್ರಮದ ರೂವಾರಿಗಳಾದಂಥ ಅಕ್ಕಪಕ್ಕರಾದಂಥ ನನ್ನ ಆತ್ಮೀಯ ನೆಚ್ಚಿನ ಸ್ನೇಹಿತರು ಆದಂಥ ಶ್ರೀಯುತ ಡಾಕ್ಟರ್ ಚಿನ್ನಪ್ಪನವರು ಮತ್ತು ಮಹೇಶ್ವರವರೇ, ಈಗ ನಿಮ್ಮನ್ನು ತನ್ನದೇ ಆದಂತಹ ಲಲನೆಯ ಪದಗಳ ಮೂಲಕ ಸಂವಿಧಾನದ ಬಗ್ಗೆ ಈ ಮಕ್ಕಳಿಗೆ ಯಾವ ರೀತಿ ಆತ್ಮ ಮುಟ್ಟಬೇಕು ಅಂದ್ಬಿಟ್ಟು ಸರಳವಾಗಿ ಸವಿವರವಾಗಿ ಸುಶ್ರಾವಯವಾಗಿ ತಿಳಿಸಿದಂತ ನನ್ನ ಶಿಷ್ಯೋತ್ತಮ ಹಾಗೂ ಪುರುಷೋತ್ತಮ ಶಿಷ್ಯೋತ್ತಮ ಪುರುಷೋತ್ತಮ ಹಾಗೂ ವಕೀಲರಾದಂತಹ ಶ್ರೀಯುತ ಪುರುಷೋತ್ತಮರವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರು ನನ್ನ ಸಹೋದರಿ ಶ್ರೀಮತಿ ಸುಜಾತಾರವರೇ ಹಾಗೂ ರವೀಂದ್ರರವರೇ, ಶ್ರೀನಿವಾಸ ರೆಡ್ಡಿರವರೇ, ಮತ್ತೋರ್ವ ನವಯುವ ನಾಯಕರಾದಂಥ ಭರತ್ ರವರೇ, ಶೈಲದ ಶ್ರೀನಿವಾಸರವರೇ ಹಾಗೂ ಈ ಶಾಲೆಯ ಎಲ್ಲ ಸಮೂಹ ಸಂಸ್ಥೆಗಳ ಪ್ರಧಾನ ಗುರುಗಳು ಹಾಗೂ ಗುರು ವೃಂದದವರೇ, ಪ್ರಮುಖವಾಗಿ ಮಾಧ್ಯಮ ಮಿತ್ರರೇ, ಇದೆಲ್ಲಕ್ಕೂ ಮಿಗಿಲಾಗಿ ಭವ್ಯ ಭಾರತದ ದಿವ್ಯ ಸಾಂಸ್ಥಿಕ ಪರಂಪರೆಯನ್ನು ಅಳಿಸದೆ ಉಳಿಸಿ ಬೆಳೆಸಿ ಬೆಳಗಿಸಲಿಕ್ಕೆ ಸದಾ ಸಿದ್ಧರಾಗುತ್ತಾ ತರಗತಿಯ ಕೊಠಡಿಯಲ್ಲಿ ಉತ್ತಮವಾದಂಥ ಆದರ್ಶಗಳನ್ನು ಗಳಿಸುತ್ತಾ ಮುಂದಿನ ಭವಿಷ್ಯಕ್ಕೆ ಪೂರಕವಾದಂಥ ರೀತಿಯಲ್ಲಿ ವರ್ತಿಸಲಿಕ್ಕೆ ತಾವೆಲ್ಲ ಸಿದ್ಧರಿರುವಂಥ ನನ್ನೆಲ್ಲ ಮುದ್ದು ಶಿಸ್ತು ಸಮಯಮಶೀಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ಐ ವೆರಿ ಗ್ಲಾಡ್ ಅಬೌಟ್ ಯುವರ್ ಆಟಿಟ್ಯೂಡ್ ವಿಚ್ ಯು ಹ್ಯಾವ್ ಕ್ರಿಯೇಟೆಡ್ ಇಯರ್ ಆಸ್ ದ ಸಿರೇನ್ ಅಟ್ಮಾಸ್ಫಿಯರ್ ಇನ್ ದಿಸ್ ಆಡಿಟೋರಿಯಂ. ಪ್ರಶಾಂತವಾದಂಥ ವಾತಾವರಣವನ್ನು ನೀವು ಕಾಪಾಡ್ತಾಟ್ಟಿರಲ್ಲ, ಇದು ವಿದ್ಯಾರ್ಥಿಯ ಶಿಸ್ತಿನ ಸಂಯಮ ಮತ್ತು ಸನ್ನಡತೆ ಅಂತ. ಈ ರೀತಿ ಇದ್ದಾಗ ಏನಾದ್ರೂ ನಾವು ಪರಮ ಪವನದಂತ ವಿಚಾರಧಾರೆ ಕೊಟ್ಟಾಗ ಆತ್ಮಕ್ಕೆ ಹೋಗುತ್ತೆ, ಕರ್ಣಾಕರ್ಣಿಕೆ ಮೂಲಕ ನಿಮ್ಗೆ ಆತ್ಮಾರ್ಪಿತ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಬಂಧುಗಳೇ, ತಾವುಗಳೆಲ್ಲ ಸಹೋದರ ಸಹೋದರಿಯರೇ, ನಾವು ವರ್ಷ ಪೂರ್ತಿ ಅನೇಕ ರಾಷ್ಟ್ರೀಯ ಹಬ್ಬಗಳನ್ನು ಆಚರಣೆ ಮಾಡ್ತೀವಿ, ಸಾಂಸ್ಕೃತಿಕ ಹಬ್ಬಗಳನ್ನು ಆಚರಣೆ ಮಾಡ್ತೀವಿ, ಶಾಲಾ ಹಬ್ಬಗಳನ್ನು ಆಚರಣೆ ಮಾಡ್ತೀವಿ. 10-11 ಇನ್ನೊಂದು ಅಂತ ಕಾರ್ಯಕ್ರಮ ಇದಲ್ಲ, ಇದು ಬಹಳ ಪರಮ ಪವನವಾಗಿದ್ದು ನಮ್ಮ ನೆಲೆ ಕಲೆ ಬೆಲೆ ಉಳಿವು ಅಳಿವು ಮನ್ನ ನಮ್ಮನ ಒಂದು ತೇದೋನ್ನತಿ ಮತ್ತು ಸರ್ವಾಂಗ ಅಭಿವೃದ್ಧಿಗೆ ಪೂರಕವಾದಂಥ ಮುಕ್ತ ವಾತಾವರಣ ಕಲ್ಪಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತೊಂದು ಭವ್ಯವಾದಂಥ ವಿಚಾರ. ಇಡೀ ವಿಶ್ವದಲ್ಲಿಯೇ ದ ಸ್ಟ್ರಾಂಗೆಸ್ಟ್ ಆಸ್ ವೆಲ್ ಆಸ್ ದ ಬಿಗ್ಗೆಸ್ಟ್ ಕಾನ್ಸ್ಟಿಟ್ಯೂಷನ್ ಆಫ್ ದ ವರ್ಲ್ಡ್ ಈಸ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ. ನಮ್ಮ ಭಾರತದ ಸಂವಿಧಾನವನ್ನು ಈ ಬಹಳ ಪ್ರಬಲವಾದದ್ದು ಮತ್ತು ಅತ್ಯಂತ ಬೃಹತ್ ಗಾತ್ರದ ಸಂವಿಧಾನ ಅಂತ ಕರೀತಾರೆ. ಯಾಕೆಂದ್ರೆ ಭಾರತದ ಸಂವಿಧಾನವನ್ನು ಬೃಹತ್ ಗಾತ್ರದ ಸಂವಿಧಾನ ಅಂದ್ರು, ಪ್ರಬಲವಾದ ಸಂವಿಧಾನ ಅಂದ್ರೆ ಅಂತ ಹೇಳಿದ್ರೆ, ನಮ್ಮ ಭಾರತದ ಸಂವಿಧಾನದಲ್ಲಿ ವಿ ಹ್ಯಾವ್ 6 ಅನೆಕ್ಸಸ್, ಪರಿಶಿಷ್ಟಗಳು 6, ಅನುಸೂಚಿಗಳು 12, ಇಂಡೆಕ್ಸಸ್ 12, ಭಾಗಗಳು 22, ಪಾರ್ಟ್ಸ್ 22. ನಮ್ಮ ಸಂವಿಧಾನದ ಪುಸ್ತಕ ಬರೆದಿದ್ದಾರಲ್ಲ ಅದನ್ನ, ಇದು ನಮ್ಮ ಹಿಂದೂಗಳಿಗೆ ದ್ವಾಪರಯುಗದಲ್ಲಿ ವ್ಯಾಸರ ಮೂಲಕ ರಚನೆ ಆದಂತಹ ಭಗವದ್ಗೀತೆ ಆಗ್ಬೋದು ಮತ್ತು ಆ ಮಹಾಭಾರತ ಆಗ್ಬೋದು, ತ್ರೇತಾಯುಗದಲ್ಲಿ ರಚನೆಯಾದಂತಹ ಶ್ರೀಮದ್ ರಾಮಾಯಣ ಆಗ್ಬೋದು, ಆ ಗ್ರಂಥಗಳ ರೂಪದಲ್ಲಿ ಕಲಿಯುಗದಲ್ಲಿ ನಮಗೆ ಈ 280 ಪುಟಗಳ ಸಂವಿಧಾನವನ್ನು ಏನು ಕೊಟ್ಟರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ರಚನೆ ಆದಂತಹ ಕರಡು ಸಮಿತಿ ಅಧ್ಯಕ್ಷರಾಗಿದ್ದಂಥ ಅವರ ಮೂಲಕ ಸಂವಿಧಾನ ತಜ್ಞ, ಕಾನೂನು ತಜ್ಞ, ಮಹಾಮಾನವತಾವಾದಿ, ವಿಶ್ವ ಮಾನವತಾವಾದಿ ಮತ್ತು ಈ ದೀನ ದಲಿತರ ಒಂದು ಹೃದಯ ಮಿಡಿತಗಳನ್ನು ಅರಿತು ವರ್ತಿಸಿದಂತ ಮಹಾನ್ಶೀಲ ವ್ಯಕ್ತಿ. ಈ ಸಂವಿಧಾನ ಓದೋರಿಗೆ ಪುಟಾಣಿ ಮಕ್ಕಳಿಗೆ ಹೇಳ್ತಾ ಇದ್ದೀನಿ, ಈ ಸಂವಿಧಾನದಲ್ಲಿ ಕೇವಲ ಕಾನೂನು ನಿಯಮ ನಿಬಂಧನೆ ಇತ್ಯಾದಿಗಳನ್ನು ಓದೋದಲ್ಲ, ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ವಿದೇಶಗಳೆಲ್ಲ ಅಧ್ಯಯನ ಮಾಡಿ ಭಾರತಕ್ಕೆ ಬಂದು ಅಲ್ಲಿನ ವಾತಾವರಣ ಮತ್ತು ಇಲ್ಲಿನ ವಾತಾವರಣವನ್ನು ತಿಳಿದು ಆ ಒಂದು ವಾಸ್ತವಿಕ ತನ್ನ ಜೀವನದ ವಾಸ್ತವಿಕ ನೋವುಗಳನ್ನು ಮಿಡಿತಗಳನ್ನು ಎಲ್ಲವನ್ನು ಮುಂದಿನ ಪೀಳಿಗೆಗೆ ಮುಂದಿನ ಜನರಿಗೆ ಯಾರಿಗೂ ಇದು ಆಗೋದು ಬೇಡ ಅನ್ನೋದನ್ನ ಗಮನದಲ್ಲಿ ಇಟ್ಟುಕೊಂಡು ನಾವು ಇವತ್ತು ಸರ್ವಾಂಗೀಣ ಏಳಿಗೆಗೆ ಪ್ರತಿಯೊಬ್ಬ ವ್ಯಕ್ತಿಯ ಸರ್ವಾಂಗೀಣ ಏಳಿಗೆಗೆ ಪೂರಕವಾದಂತಹ ವಿಚಾರಧಾರೆ ತಿಳಿಸಿದಂತ ಪುಸ್ತಕ ಬರ್ತಾರಲ್ಲ, ಸಂವಿಧಾನ ಬರ್ತಾರಲ್ಲ, ಅದು 280 ಪುಟಗಳಿದೆ. ಆ 280 ಪುಟಗಳಿದ್ದು ಆರ್ಟಿಕಲ್ಸ್ 395. ಹೀಗೆ ಕೊನೆಯದಾಗಿ ಒಬ್ಬ ಮಹಾನ್ ವ್ಯಕ್ತಿ ಅದನ್ನು ಎಣಿಸ್ಬಿಟ್ಟಿದ್ದಾನೆ, 111,300
369 ಪದಗಳಿದೆ, ಸುಮಾರು ಅಪ್ರಾಕ್ಸಿಮೇಟ್ಲಿ 111,369 ವರ್ಡ್ಸ್ ಆರ್ ದೇರ್ ಇನ್ ಅವರ್ ಕಾನ್ಸ್ಟಿಟ್ಯೂಷನಲ್ ಬುಕ್ ವಿಚ್ ಹ್ಯಾಸ್ ದ 280 ಪೇಜಸ್. 280 ಪುಟಗಳಲ್ಲಿರುವಂತಹ ಸಂವಿಧಾನದಲ್ಲಿ 111,369 ಪದಗಳಿದೆ ಅಂತ ಮಹಾನ್ಸಿಲ ವ್ಯಕ್ತಿ ಎಣಿಸಿದ್ದಾರೆ. ಇದೆಲ್ಲ ನಾವು ಅರಿತಂತ ಅಂಕಿಅಂಶಗಳು. ಬಂಧಗಳಿಂದ ಇದಕ್ಕಿಂತ ಪೂರಕವಾಗಿ ನಾವು ತಿಳ್ಕೊಳ್ಬೇಕಾದ್ದು ಈ ಸಂವಿಧಾನದಲ್ಲಿ ನಾವು ಬಹಳ ಹೇರಳವಾಗಿ ತಿಳಿಬೇಕಾದಂತ ವಿಚಾರಗಳಿದೆ. ಪುಟಾಣಿ ಮಕ್ಕಳು, ಮುಂದೆ ನೀವು ಈ ರಾಷ್ಟ್ರವನ್ನು ಉಳಿಸ್ಬೇಕು, ಸಮಾನತೆ ಉಳಿಸ್ಬೇಕು. ಏನು ನಮ್ಮ ಪುರುಷೋತ್ತಮ ಅವರು ಹೇಳ್ತಾ ಇದ್ರು, ಇಷ್ಟಲ್ಲಿ 22 ಪಾರ್ಟ್ಸ್ ಅಥವಾ 22 ಭಾಗಗಳು ಸಂವಿಧಾನದಲ್ಲಿ ರಚನೆ ಆಗಿದೆ, ನಮ್ಮದು ಲಿಖಿತ ಸಂವಿಧಾನ ಆಗಿದೆ, ಅದರಲ್ಲೂ 1976 42ನೇ ತಿದ್ದುಪಡಿಯ ಮೂಲಕ ಆದಂತ ಸಂವಿಧಾನದಲ್ಲಿ ಮಿನಿ ಕಾನ್ಸ್ಟಿಟ್ಯೂಷನ್ ಅಂತ ಕರೀತಾರೆ. ಆಗ ನಮ್ಮ ಒಂದು ಪ್ರಣಾಳಿಕೆ ಅಥವಾ ಪೀಠಿಕೆಯಲ್ಲಿ ಜಾತ್ಯತೀತ ಸೆಕ್ಯುಲರ್ ಕಂಟ್ರಿ, ಆ ಜಾತ್ಯತೀತ ರಾಷ್ಟ್ರ ಅಂತ ಜಾತ್ಯತೀತ ರಾಷ್ಟ್ರ ಅಂತ ಒಂದು ಘೋಷಣೆ ಮಾಡಿಕೊಂಡ್ರು, ಧರ್ಮ ನಿರಪೇಕ್ಷಿತ ರಾಷ್ಟ್ರ ಅಂದ್ಕೊಂಡ್ರು. ವಿಶೇಷವಾಗಿ ನಮ್ಮ ರಾಷ್ಟ್ರದಲ್ಲಿ ಅರ್ಥ ಮಾಡ್ಕೊಳ್ಬೇಕು, ಬೇರೆ ರಾಷ್ಟ್ರಗಳಿಗೆ ಹೋಲಿಕೆ ಮಾಡಿದಾಗ ನಮ್ಮಲ್ಲಿ ಜಾತ್ಯತೀತ ರಾಷ್ಟ್ರ ಅಂತ ಯಾಕೆ ಕರಿತೀವಿ, ಉಪಖಂಡ ಅಂತ ಯಾಕೆ ಕರಿತೀವಿ ಅಂದ್ರೆ ಒಂದು ಖಂಡ ಅಥವಾ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇರುವಂತ ಒಂದು ಖಂಡ ಅಥವಾ ಕಾಂಟಿನೆಂಟ್, ಒಂದು ಖಂಡ ಅಥವಾ ಒಂದು ಕಾಂಟಿನೆಂಟ್ ಅಲ್ಲಿ ಇರ್ಬೇಕಂತ ಎಲ್ಲಾ ರಾಷ್ಟ್ರಗಳಲ್ಲಿರುವಂತ ಸಾಮಾಜಿಕ ಆರ್ಥಿಕ ಧಾರ್ಮಿಕ ಎಲ್ಲಾ ಕ್ಷೇತ್ರಗಳ ವೈವಿಧ್ಯತೆಗಳೆಲ್ಲವೂ ಭಾರತದಲ್ಲಿದೆ. ಅನೇಕತೆಯಲ್ಲಿ ಏಕತೆಯನ್ನು ಸಾಧನೆ ಮಾಡುವಂತ ನಮ್ಮಲ್ಲಿ ಸಂವಿಧಾನವನ್ನು ಸಂಕೀರ್ಣತೆಯಲ್ಲಿ ನಾವು ಬರೆಯೋದಷ್ಟು ಸುಲಭವಲ್ಲ. ಇದನ್ನೆಲ್ಲರನ್ನೂ ಕೂಡಿಸಿ ಎಲ್ಲರಿಗೂ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮನ್ವಯ ಅವಕಾಶಗಳನ್ನು ಕೊಡುವಂತ ಒಂದು ಸಂವಿಧಾನ ರಚನೆ ಮಾಡಿದ್ದಾರೆ. ಅದು ಆ ಸಂವಿಧಾನವನ್ನು ಈಗಾಗಲೇ ಪುರುಷೋತ್ತಮ ತಿಳಿಸಿರುವ ವಿಷಯ, 2 ವರ್ಷ 11 ತಿಂಗಳು 18 ದಿನಗಳಲ್ಲಿ ಮುಗಿಸಿದಂತಹ ಸಂವಿಧಾನ ಇದೆ ಬಂಧುಗಳೇ. ಇದರಲ್ಲಿ ಕೆಲವು ಗಹನ ವಿಷಯಗಳು ತಿಳ್ಕೊಂಡ ತಾವೆಲ್ಲ ಎಚ್ಚರಿಕೆಯಲ್ಲಿರಬೇಕು, ಸ್ವೀಕಾರ ಮಾಡಬೇಕು ಈ ವಿಚಾರ. ಇದು ಅಂತಿಂತಹ ಒಂದು ವಿಚಾರಧಾರೆ ಅಲ್ಲ, ಇದು ನಮ್ಮ ನಡೆ ನುಡಿ ಆಚಾರ ವಿಚಾರ. ವಿದ್ಯಾರ್ಥಿಗಳಿಗೆ ಏನು ಅಧ್ಯಯನ ಮಾಡ್ತಾ ಇದ್ದೀರಾ ಅದರಲ್ಲೂ ಸಂವಿಧಾನದ ಎಲ್ಲ ನೆಲೆ ಕಲೆ ಬೆಲೆ ನಿಮಗೆ ಅನುಗ್ರಹ ಆಗಿದೆ. ಹುಟ್ಟಿನಿಂದ ಸಾಯುವವರೆಗೂ ನಮ್ಮ ಸಂವಿಧಾನದ ಛಾಯೆ ಅಥವಾ ನೆರಳಿನಲ್ಲಿಯೇ ನಾವು ಬೆಳೆದು ಅಳಿಯದೆ ಉಳಿದು ಬೆಳೆದು ಬೆಳಗ್ಗೆ ನಾವು ಉಚ್ಚರಾಯ ಸ್ಥಿತಿಗೆ ಬರುವಂತಹ ನಾವು ಆಗಿದ್ದೀವಿ. ಅದಕ್ಕೋಸ್ಕರ ಇದರಲ್ಲಿ ಕೆಲವು ಗಹನ ವಿಷಯಗಳು ತಮ್ಮ ಗಮನಕ್ಕೆ ತರ್ತೀನಿ. ಈ ನಮ್ಮ ಸಂವಿಧಾನದಲ್ಲಿ ಈಗಾಗಲೇ ಪುರುಷೋತ್ತಮ ಹೇಳಿದ್ರು, ಇಲ್ಲಿ ಒಂದು ಅಂಶ ಬರಬೇಕು ನಮಗೆಲ್ಲ, ನೀವು ಮುಂದೆ ಗಮನದಲ್ಲಿ ಇಟ್ಕೊಳ್ಬೇಕು ಮಕ್ಕಳು, ಇದನ್ನ ನೀವು ಮುಂದೆ ನಮ್ಮ ರೀತಿಯಲ್ಲಿ ಮುಂದಿನ ಪೀಳಿಗೆಗೆ ತಿಳಿಸ್ಬೇಕು. ಸಂವಿಧಾನ ರಚನೆ ಮಾಡಬೇಕು, ಸ್ವತಂತ್ರ ಕೊಡೋ ಸ್ಥಿತಿ ಅವಕಾಶ ಆಗ್ತಾ ಇದೆ. ಈ 2ನೇ ಮಹಾಯುದ್ಧ 1945 ಮುಗಿದ ತಕ್ಷಣ ಸ್ವತಂತ್ರ ಕೊಡಬೇಕಾದಂತ ಅತ್ಯಗತ್ಯನೂ ಬರ್ತಾ ಇದೆ. ಅದೇ ಸಂದರ್ಭದಲ್ಲಿ ಕ್ಲೆಮೆಂಟ್ ಅಟ್ಲಿ ಅಂದ್ಬಿಟ್ಟು ಲೇಬರ್ ಪಾರ್ಟಿ ಲೀಡರ್ ಇಂಗ್ಲೆಂಡ್ ಅಲ್ಲಿ ಗೆಲ್ತಾನೆ. ಆತನು ಭಾರತೀಯರಿಗೆ ಸ್ವತಂತ್ರ ಕೊಡೋದೇ ನನ್ನ ಮೂಲ ಗುರಿ ಅಂತ ಇಟ್ಕೊಂಡಿರ್ತಾನೆ. ಅವಕಾಶ ಕೂಡಿ ಬರುತ್ತೆ. ಈಗಿದ ಮೇಲೆ ನಮ್ಮ ದೇಶಕ್ಕೆ ಬೇಕಾದಂತ ಒಂದು ಸಂವಿಧಾನ, ಏನ್ ಸಂವಿಧಾನ ಅಂದ್ರೆ ಒಂದು ರಾಷ್ಟ್ರದ ಆಡಳಿತಾತ್ಮಕ ರೀತಿ ನೀತಿ ನಿಬಂಧನೆಗಳು ವಿಧಿವಿಧಾನಗಳ ಒಂದು ಅಂಗ. ಅದು ಅಂದ್ರೆ ಸರ್ಕಾರದ ನಡವಳಿಕೆಗಳನ್ನು ನಿರ್ದೇಶಿಸುವಂತ ಅಂಗಕ್ಕೆ ಸಂವಿಧಾನ ಅಂತ ಮಾಡಿಕೊಳ್ಬೇಕು ಅಂತ ಆಯ್ತು. ಆ ಸಂವಿಧಾನ ರಚನೆ ಮಾಡ್ಬೇಕಲ್ಲ, ಅದಕ್ಕೆ 2 ಸಮಿತಿಗಳು ಬೇಕು. ಒಂದು ಕರಡು ಸಮಿತಿ ಅಂತೊಂದು, ಇನ್ನೊಂದು ರಾಜ್ಯಾಂಗ ಅಥವಾ ಸಂವಿಧಾನ ರಚನಾ ಸಮಿತಿ ಅಂತೊಂದು. ಆ ರಚನಾ ಸಮಿತಿಗೆ ಬಾಬು ರಾಜೇಂದ್ರ ಪ್ರಸಾದ್ ಅಧ್ಯಕ್ಷರಾದ್ರೆ ಕರಡು ಸಮಿತಿ ಡ್ರಾಫ್ಟಿಂಗ್ ಕಮಿಟಿಗೆ ಯಾರನ್ನು ಮಾಡಬೇಕಂತ ಒಂದು ಪ್ರಶ್ನೆ ಬರುತ್ತೆ. ಮಕ್ಕಳು ಅರ್ಥ ಮಾಡ್ಕೊಳ್ಬೇಕು ಎಂತ ಒಂದು ಸ್ಥಿತಿ, ಆ ಒಂದು ಸಂಕೀರ್ಣ ಪರಿಸ್ಥಿತಿ ಆ ಸಂದರ್ಭದಲ್ಲಿ. ಈಗಾಗಲೇ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಕಾನೂನು ತಜ್ಞರು, ಮಹಾಮಾನವತಾವಾದಿ, ಅಡಿಯಿಂದ ಮುನಿಯವರೆಗೂ ಬಹಳಷ್ಟು ಕಷ್ಟ ಕಾರ್ಪಣ್ಯಗಳನ್ನು ಅರಿತವರು, ಈ ಸಮಾಜದ ಸಂಕೀರ್ಣ ವ್ಯವಸ್ಥೆಯನ್ನು ಇಂಚಿಂಚು ಅರಿತವರು, ಅಂತ ವ್ಯಕ್ತಿಯನ್ನು ನಮ್ಮಲ್ಲಿ ಇಟ್ಕೊಂಡು ನಮ್ಮ ಒಂದು ಗುಂಪಿನವರು ಆವಾಗಲೇ ಸ್ವತಂತ್ರ ನೇನು ಪ್ರಾಪ್ತಿ ಆಗುವಂತ ಸಂದರ್ಭದಲ್ಲಿ ಸಂವಿಧಾನ ಕರಡು ಸಮಿತಿ ಅಧ್ಯಕ್ಷರಾಗಿ ಮಾಡಬೇಕಂತ ಹೇಳಿದಾಗ ಒಂದು ಗುಂಪಿನವರು 8 ವರ್ಷ ಬ್ರಿಟಿಷರ ಕಪಿಮುಷ್ಟಿಯಲ್ಲಿ ಇದ್ದಾಗಿಯೂ ಅವಿವೇಕಿತನದ ಪರಮಾವಧಿಯಿಂದ ಐವಾನ್ ಜೆನ್ನಿಂಗ್ಸ್ ಅಂತ ಇರ್ತಾನೆ ಇಂಗ್ಲೆಂಡ್ ಅಲ್ಲಿ, ಐವಾನ್ ಜೆನ್ನಿಂಗ್ಸ್ ಅಂತ ಆತನ ಹೆಸರು. ಅವನು ಸಂವಿಧಾನ ತಜ್ಞ, ಅವನು ಕರೆಸಿ ನಮ್ಮ ಭಾರತಕ್ಕೆ ಒಂದು ಸಂವಿಧಾನ ಬರೆಸಬೇಕು ಅಂತ ಒಂದು ಗುಂಪಾಗುತ್ತೆ. ಮಹಾತ್ಮ ಗಾಂಧೀಜಿಯವರು ಅವ್ರನ್ನ ಭೇಟಿ ಮಾಡ್ತಾರೆ. ಅವ್ರು ಹಿರಿಯರಾದ ಜ್ಯೇಷ್ಠ ಶ್ರೇಷ್ಠರು, ಅವರ ಮಾತು ಮನೆಗೆ ತಂದೆ ಹಿರಿಯ ಇದ್ದಂತೇಳಿ ಅವರ ಮಾತು ಕೇಳಬೇಕು ರಾಷ್ಟ್ರಪ್ರೀತ. ಕೊನೆಗೋಗಿ ಸಂವಿಧಾನ ರಚನೆ ಮಾಡಬೇಕು, ಕರಡು ಸಮಿತಿಯ ಅಧ್ಯಕ್ಷರಾಗಿ ಒಬ್ಬರನ್ನ ಆಯ್ಕೆ ಮಾಡಬೇಕು. ನಮ್ಮ ಸಂವಿಧಾನ ರಚನೆ ಮಾಡಿಕೊಡ್ಬೇಕಾದ್ರೆ ಇಂಗ್ಲೆಂಡ್ ಅಲ್ಲಿ ಮಹಾತಜ್ಞ ಇದ್ದಾನೆ,
ಐ ವಾಂಟ್ ಟೆನ್ ನೇಮ್ಸ್ ಅಂತಿದ್ದಾನೆ, ಅದನ್ನ ಕರ್ಕೊಂಡು ಬರಬೇಕು ಅಂದ್ಕೊಂಡಿದ್ದೀವಿ ರಾಷ್ಟ್ರಪಿತಾರವರೇ ಅಂತ ಕೇಳಿದಾಗ ಮಹಾತ್ಮ ಗಾಂಧಿ ಹೇಳ್ತಾರೆ, ಅಯ್ಯೋ ಇನ್ನೂ ನಾವು ಈ ದಾಸ ಸಂಕೋಲೆಗೆ ಮತ್ತೆ ಬಲಿಯಾಗುವಂಥ ಸ್ಥಿತಿ ಬೇಕಾ ನಮಗೆ, ನಿಮ್ಗೆ ಯಾಕೆ ಅರಿವಿಲ್ವ, ನಮ್ಮ ಮನೆಯಲ್ಲೇ ಮಾಣಿಕ್ಯ ಎದ್ಕೊಂಡು ಮತ್ತೆ ಅವ್ರನ್ನ ಕರ್ಕೊಂಡು ಬರ್ತಾರೆ, ಅವ್ರಿಗೆ ನಮ್ಮ ಒಂದು ರಾಷ್ಟ್ರದ ಸಂಕೀರ್ಣ ವ್ಯವಸ್ಥೆಯ ಬದ್ಧತೆ ಸಿದ್ಧತೆ ಅನುಗ್ರಹ ಏನಿದೆ ಅವ್ರಿಗೆ ಬೇಡ. ಮಹಾ ಕಾನೂನು ತಜ್ಞ, ವಿದೇಶದ ವಿಶ್ವವಿದ್ಯಾನಿಲಯಗಳಲ್ಲಿ ಓದಿದಂತ ಕಾನೂನು ತಜ್ಞ, ಕಾನೂನನ್ನು ಅರಿತು ವರ್ತಿಸುವಂತಹ ಮಹಾನ್ ವ್ಯಕ್ತಿ ನಮ್ಮ ದೇಶದಲ್ಲಿದ್ದಾರೆ, ಅವರೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಆ ಬಿ ಆರ್ ಅಂಬೇಡ್ಕರ್ ಅವರನ್ನು ಕರಡು ಸಮಿತಿ ಅಧ್ಯಕ್ಷರು ಮಾಡಿ ಅಂತ ಮೊದಲು ಪ್ರೋತ್ಸಾಹ ಕೊಟ್ಟಿದ್ದ ಮಹಾತ್ಮ ಗಾಂಧೀಜಿಯವರು. ಉಳಿದ ಸದಸ್ಯರು ಬೇರೆ ಇದ್ರು, ಇರ್ಲಿ ಸದಸ್ಯರು ಯಾರೇ ಇರ್ಲಿ, ಒಂದು ಸಂಘಕ್ಕೆ ಅಧ್ಯಕ್ಷ ಪ್ರಮುಖ, ಸದಸ್ಯರೆಲ್ಲ ಅವರಿಗೆ ಸಹಕಾರ. ಹಾಗಾಗಿ ಆ ಒಂದು ಸಂವಿಧಾನವನ್ನು ಹಗಲು ರಾತ್ರಿ ತುಂಬಾ ಪರಿಶ್ರಮ ಪಟ್ಟು ಅವರು ಬರೀತಾರೆ, ಪುರುಷೋತ್ತಮ ತಿಳಿಸಲು. ಅದರಲ್ಲಿದ್ದಂತ ಸದಸ್ಯರು ಕೆಲವರು ಅವ್ರದೇ ಆದಂತ ವೈಯಕ್ತಿಕ ಸಮಸ್ಯೆಗಳ ರೀತಿಯಲ್ಲಿ ಅವರು ಯಾವಾಗ್ಲೂ ಒಂದ್ಸಾರಿ ಬರೋರು, ಅವ್ರು ಹೇಳಿಕೆ ಕೊಡೋರು, ಎಲ್ಲೋ ಇರೋರು. ಹಗಲು ರಾತ್ರಿ ಕುಳಿತು ಈ ಒಂದು 280 ಪುಟಗಳ ಆ 395 ನಿಬಂಧನೆಗಳು 22 ಅಧ್ಯಾಯಗಳನ್ನು ರಚನೆ ಮಾಡಬೇಕಾದ ಕಡಿಮೆ ಕಾಲದಲ್ಲಿ ನಾವು ಆಲೋಚನೆ ಮಾಡಬೇಕು ಬಂಧುಗಳೇ. ಎಲ್ಲಾ ವರ್ಗದವರೆಗೂ ಅವಕಾಶ ಸಿಕ್ಕಬೇಕಲ್ವಾ, ಎಲ್ಲಾ ಒಂದು ಗಡಿ ಗುಡಿ ಎಲ್ಲಾ ಪ್ರದೇಶಗಳಿಗೂ ಸಿಕ್ಬೇಕಲ್ಲ, ಪಂಡಿತನಿಂದ ಪಾಮರನವರೆಗೂ ಎಲ್ಲಗೂ ಸಿಗ್ಬೇಕಲ್ಲ, ಅದನ್ನು ಮಾಡಿದ್ರಲ್ಲ. ಇದಕ್ಕೆ ನಾವು ಅವ್ರಿಗೆ ಧನ್ಯವಾದಗಳು ಹೇಳಬೇಕಾಗುತ್ತೆ, ಮಹಾನ್ ಶೀಲ ವ್ಯಕ್ತಿ ಅಂತ ನಾವು ಪರಿಗಣಿಸಬೇಕಾಗುತ್ತೆ. ಇವತ್ತು ದ ವರ್ಲ್ಡ್ ಜೀನಿಯಸ್ ಪರ್ಸನ್ ಆಫ್ ದ ವರ್ಲ್ಡ್ ಜೀನಿಯಸ್ ಪರ್ಸನ್ ಡೇ ಅಂತ ಆಚರಣೆ ಮಾಡ್ತಾರೆ, ವರ್ಲ್ಡ್ ನಾಲೆಜ್ ಡೇ ಅಂತ ಆಚರಣೆ ಮಾಡ್ತಾರೆ, ಅವ್ರ ದಿನಾನು ವಿಶ್ವ ಸಂಸ್ಥೆಯಲ್ಲೂ ಆಚರಣೆ ಮಾಡ್ತಾರೆ, ಇಂಗ್ಲೆಂಡ್ ಯೂನಿವರ್ಸಿಟಿಯಲ್ಲಿ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಎಲ್ಲ ಆಚರಣೆ ಮಾಡ್ತಾರೆ. ನಾವು ಇಲ್ಲ ಸಲ್ಲದ ಮಾತುಗಳನ್ನು ಮಾತಾಡೋದು ಬೇಡ, ಮಹಾನ್ ವ್ಯಕ್ತಿಗಳ ಬಗ್ಗೆ ಹೇಗಿದೆಯೋ ಹಾಗೆ ಸ್ವೀಕಾರ ಮಾಡಿ ಅದನ್ನ ಔನ್ನತ್ಯಗೊಳಿಸುವಂತ ಯುಕ್ತಿ ಶಕ್ತಿ ಅನುರಕ್ತಿನ ಬೆಳೆಸ್ಕೋಬೇಕಾಗಿದೆ. ಇದರಲ್ಲಿ ನಾನು 2-3 ಗಹನ ವಿಷಯಗಳನ್ನು ತಮ್ಮ ಗಮನಕ್ಕೆ ತರ್ತೀನಿ. ಈಗಾಗಲೇ ನಿಮ್ಗೆ ಕೊಡ್ತಾರೆ ನೆಕ್ಸ್ಟ್ ಅಂತ ಹೇಳುತ್ತೆ, ಆ ಪ್ರಣಾಳಿಕೆ ಓದುವಂತ ವಿಚಾರದಲ್ಲಿ ಓದ್ತೀರಿ ನೀವು. ನಾವು ಭಾರತೀಯರಾದಂತ ನಾವು ಸಂಪೂರ್ಣ ಪ್ರಭುತ್ವ ಸಂಪನ್ನ ಗಣರಾಜ್ಯ ಸಾರ್ವಭೌಮತ್ವ ಜಾತ್ಯತೀತ ಸಮಾನತೆ ಸ್ವಾತಂತ್ರ್ಯ ಭ್ರಾತೃತ್ವ ಇತ್ಯಾದಿಗಳನ್ನು ಮೈಗೂಡಿಸಿಕೊಳ್ಳೋಣ ಅಂತ ಹೇಳಿದ್ದಾರೆ. ಈ ಲಿಬರ್ಟಿ ಈಕ್ವಾಲಿಟಿ ಫ್ರೆಟರ್ನಿಟಿ ಸ್ವಾತಂತ್ರ್ಯ ಸಮಾನತೆ ಮತ್ತು ಭ್ರಾತೃತ್ವ, ಭ್ರಾತೃತ್ವ ಅಂದ್ರೆ ಸಹೋದರ ಸಹೋದರಿಯತ್ವ, ನಾವು ಭಾರತೀಯರ ನಾವೆಲ್ಲ ಸಹೋದರರು ಸಹೋದರಿಯರು, ಈ ಮನೋಭಾವ ಬೆಳೆಸ್ಕೋಬೇಕಾದ್ರೆ ಈ ಮೂರು ತತ್ವಗಳು ಈ ಮೂರು ಮುತ್ತುಗಳು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಬಂಧುಗಳ ಗಮನದಲ್ಲಿ ಇಟ್ಕೊಳ್ಳಿ. ಫ್ರಾನ್ಸ್ ದೇಶದಲ್ಲಿ ಒಬ್ಬ ತತ್ವಜ್ಞಾನಿ ಇದ್ದ ಜೆ ಜೆ ರೂಜೋ ಅಂತ, ಅದನ್ನು ಸೋಷಿಯಲ್ ಕಾಂಟ್ರಾಕ್ಟ್ ಅಂತ ಒಂದು ಗ್ರಂಥ ಬರೆದಿದ್ದಾನೆ. ಆ ಸೋಷಿಯಲ್ ಕಾಂಟ್ರಾಕ್ಟ್ ಅಲ್ಲಿ ಮೂರು ತತ್ವಗಳನ್ನ ಹೇಳ್ತಾರೆ, ಲಿಬರ್ಟಿ ಈಕ್ವಾಲಿಟಿ ಫ್ರೆಟರ್ನಿಟಿ ಸ್ವಾತಂತ್ರ್ಯ ಸಮಾನತೆ ಮತ್ತು ಈ ಭ್ರಾತೃತ್ವ ಅಥವಾ ಸಹೋದರತ್ವ. ಇದು ನಮ್ಮ ಸಂವಿಧಾನದಲ್ಲಿ ಪ್ರಣಾಳಿಕೆಯಲ್ಲಿಯೇ ಪೀಠಿಕೆಯಲ್ಲಿಯೇ ಆ ಪೀಠಿಕೆ ಅಥವಾ ಪ್ರಣಾಳಿಕೆಯನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅದನ್ನ ನಮ್ಮ ಆತ್ಮ ಅಂತ ಕರೆದಿದ್ದಾರೆ. ಸಿ ದ ಇಂಟ್ರಡಕ್ಷನ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಸ್ ಅವರ್ ಸೋಲ್ ಆರ್ ಅವರ್ ಹಾರ್ಟ್, ನಮ್ಮ ಒಂದು ಹೃದಯ, ಆ ಹೃದಯ ಬಡಿತವಿಲ್ಲ ಅಂದ್ರೆ ನಮ್ಗೆ ಜೀವ ಇಲ್ಲ ಅಂತ ಅರ್ಥ. ಹಾಗಾಗಿ ಆ ಒಂದು ಆತ್ಮಾರ್ಪಿತ ಮಾಡಿಕೊಂಡಂತ ಪದಗಳಿವು ಈ ಮೂರು ತತ್ವಗಳನ್ನು. ಸ್ವಾತಂತ್ರ್ಯ, ಎಂತ ಸ್ವಾತಂತ್ರ್ಯ ನಮ್ಗಿರೋದು, ಸ್ವಾತಂತ್ರ್ಯ ಅಂದ್ರೆ ಮತ್ತೊಬ್ಬರ ಸ್ವಾತಂತ್ರ್ಯಕ್ಕೆ ಆತಂಕ ಪಡೆದ ರೀತಿಯಲ್ಲಿ ಅಡ್ಡಿಪಡಿಸಿದ ರೀತಿಯಲ್ಲಿ ನಾವು ವರ್ತಿಸೋದು, ಅದು ಒಂದು ಸ್ವಾತಂತ್ರ್ಯ. ರಚನಾತ್ಮಕವಾಗಿ ಕನ್ಸ್ಟ್ರಕ್ಟಿವ್ ಫ್ರೀಡಮ್, ಯು ಮಸ್ಟ್ ಫ್ರೀಡಮ್ ಇಸ್ ನಾಟ್ ಎ ಪ್ರೀ ಲೈಸನ್ಸ್, ಇದನ್ನು ಪರಿಪಾಲನೆ ಮಾಡಬೇಕು, ಈ ಸ್ವತಂತ್ರವಾಗಿರಬೇಕು. ಮುಕ್ತ, ಮುಕ್ತ ಶಿಕ್ಷಣವನ್ನು ಪಡೆಯೋದು, ಮುಕ್ತ ಉದ್ಯೋಗ ಪಡೆಯೋದು, ಮುಕ್ತ ವಾತಾವರಣದಲ್ಲಿ ಬೆಳೆಯೋದು, ಮುಕ್ತ ನಿಮ್ಮ ಮಾನಸಿಕಗಳ ಏಳಿಗೆಗೆ ಪೂರಕವಾದಂತಹ ವಾತಾವರಣವನ್ನು ಕಲ್ಪಿಸಿಕೊಳ್ಳೋದು, ಇದು ಸ್ವಾತಂತ್ರ್ಯ. ಸಮಾನತೆ, ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು, ಸಾರ್ವಜನಿಕ ಆಸ್ತಿಯಲ್ಲಿ ಮತ್ತು ಪ್ರಕೃತಿ ಸಂಪನ್ಮೂಲಗಳಲ್ಲಿ ಸಾರ್ವಜನಿಕರಿಗೆ ಎಲ್ರಿಗೂ ಸಂಬಂಧಪಟ್ಟಂತಹ ಎಲ್ಲ ಒಂದು ಆಸ್ತಿಗಳಲ್ಲಿ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು, ಇದನ್ನ ನಾವು ಪರಿಪಾಲನೆ ಮಾಡಬೇಕು ಎಲ್ಲ ಸಹೋದರ ಸಹೋದರಿಯರೇ, ಇದು ಸಮಾನತೆ. ಇನ್ನು ಸಹೋದರತ್ವ, ಸಹೋದರಿಯರು ಸಹೋದರ ಸಹೋದರಿಯರು ಮತ್ತು ಸಹೋದರರು, ಈ ಸಹೋದರತ್ವ ಅಂದ್ರೆ ಭ್ರಾತೃತ್ವ ನಮ್ಮಲ್ಲಿ. ಇವನಾರವ 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 ಎನ್ನದಿರು, ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆಣಿಸಯ್ಯ, ಇವ ನಮ್ಮವ ಇವ ನಮ್ಮ ಭಾರತೀಯ ಸಹೋದರ ಸಹೋದರಿಯರು ಎಂದೆಣಿಸಯ್ಯ ಅನ್ನೋ ರೀತಿಯಲ್ಲಿ ನಾವೆಲ್ಲ ಒಂದಾಗಿರ್ಬೇಕು. ನಾವೆಲ್ಲ ಒಂದು, ನಾವು ಭಾರತೀಯರು, ಈ ಮನೋಭಾವ ನಮಗೆ ಬರಬೇಕಾಗುತ್ತೆ. ಇದಕ್ಕೆ ಈ ಮೂರು ತತ್ವಗಳನ್ನು ಜೇಜೆ ರುಜೋ ಕೊಟ್ಟಿದ್ದೀನಿ.
ಇನ್ನು ಮೂರು ಪ್ರಮುಖವಾದಂತಹ ಅಧ್ಯಾಯಗಳಿದೆ. ಇದನ್ನೆಲ್ಲ ಯಾಕಂದ್ರೆ ಮಹಾನ್ಶೀಲ ವ್ಯಕ್ತಿಗೆ ಅವರ ಆತ್ಮಕ್ಕೆ ಆನಂದ ಆಗುವ ರೀತಿಯಲ್ಲಿ ಅವುಗಳನ್ನ ಪರಿಗಣನೆ ಮಾಡಲೇಬೇಕು. ಇವತ್ತಿನ ದಿನ ಮೂರು ಅಧ್ಯಾಯಗಳಲ್ಲಿ ನಮಗೆ ಮೂರೇ ಮೂರು ಅಂಶಗಳನ್ನು ತಮ್ಮ ಗಮನಕ್ಕೆ ತರಿಸ್ತೀನಿ. ಒಂದನೇದು ಫಂಡಮೆಂಟಲ್ ರೈಟ್ಸ್ ಅಂತ, ಎರಡನೇದು ಡೈರೆಕ್ಟ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತ, ಮೂರನೇದು ಫಂಡಮೆಂಟಲ್ ಡ್ಯೂಟೀಸ್ ಅಂತ. ಇದು ಎಲ್ಲಿ ತಂದ್ರು? ವೈ ಡು ವಿ ನೀಡ್ ದ ಫಂಡಮೆಂಟಲ್ ರೈಟ್ಸ್, ವೈ ಡು ವಿ ನೀಡ್ ಫಂಡಮೆಂಟಲ್ ಡ್ಯೂಟೀಸ್, ವಾಟ್ ಆರ್ ದ ಡೈರೆಕ್ಟ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ವಿಚ್ ವಿ ಹ್ಯಾವ್ ಟು ಫಾಲೋ ಫಾರ್ ಆಲ್ರೌಂಡ್ ಡೆವಲಪ್ಮೆಂಟ್ ಆಫ್ ಆನ್ ಇಂಡಿವಿಜುವಲ್ ಅದ್ ವೆಲ್ ಆರ್ ದ ನೇಷನ್. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಈ ಸಂವಿಧಾನದ ಮೂರನೇ ಅಧ್ಯಾಯದಲ್ಲಿ ಫಂಡಮೆಂಟಲ್ ರೈಟ್ಸ್ ಆಫ್ ಇಂಡಿಯಾ ಅಂತಿದೆ. ಆ ಫಂಡಮೆಂಟಲ್ ರೈಟ್ಸ್ ಅನ್ನೋದನ್ನ ಅಮೆರಿಕದ ರೈಟ್ಸ್ ಆಫ್ ಬಿಲ್ ಆಫ್ ರೈಟ್ಸ್ ಅಂತಿದೆ. ಅಮೆರಿಕದ ಸಂವಿಧಾನದ ಬಿಲ್ ಆಫ್ ರೈಟ್ಸ್ ಯಾರವಳಾಗಿ ಪಡ್ಕೊಂಡ್ರು ಅಂಬೇಡ್ಕರ್ ಅವರು? ಕೇವಲ ಕುಳಿತು ಕಾಕಂಡ್ ಕುಲು ಸ್ಟೋರಿ ಬರ್ದಿಲ್ಲ ರೀ ನಮ್ಮ ಸಂವಿಧಾನ. ವಿಶ್ವದ ಎಲ್ಲಾ ಪ್ರಮುಖವಾದಂತ ಸಂವಿಧಾನಗಳನ್ನು ಪರಿಗಣಿಸಿ ಯಾವ ಸಂವಿಧಾನದಿಂದ ಯಾವ ಪ್ರಮುಖವಾದಂತ ಅಂಶ ನಮ್ಮ ಭಾರತದ ಸರ್ವಾಂಗೀಣ ಏಳಿಗೆಗೆ, ನಮ್ಮ ಸಂಕೀರ್ಣವಾದಂತ ವ್ಯವಸ್ಥೆಗೆ, ಸಮಾಜದ ವ್ಯವಸ್ಥೆಗೆ, ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಪೂರಕ ಅನ್ನೋದನ್ನು ಪರಿಗಣಿಸಿ ಬಿಲ್ ಆಫ್ ರೈಟ್ಸ್ ಇಂದ ನಮ್ಮ ಮೂಲಭೂತ ಹಕ್ಕುಗಳನ್ನ, ಅಮೆರಿಕದ ಸಂವಿಧಾನದಿಂದ ಮೂಲಭೂತ ಹಕ್ಕುಗಳನ್ನು ಪಡ್ಕೊಂಡ್ರು. ಇನ್ನು ನಮಗೆ ಡೈರೆಕ್ಟ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತ 20 ಅಂಶಗಳಿದೆ. ಅದರಲ್ಲಿ ಈಗ 45ನೇ ವಿಧಿ, 40ನೇ ವಿಧಿ, 39ನೇ ವಿಧಿ ಇದೆಲ್ಲ ಹೇಳ್ತಾ ಇದ್ದು. 39ನೇ ವಿಧಿ ಹೇಳುತ್ತೆ ಡೈರೆಕ್ಟ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿಯಲ್ಲಿ, ಅದು ವೆಲ್ಫೇರ್ ಆಫ್ ದ ನೇಷನ್ ಟು ಬಿ ಎಲಿವೇಟೆಡ್ ಅಂತ, ಭಾರತದ ಸರ್ವಾಂಗೀಣ ಯೋಗಕ್ಷೇಮವನ್ನು ನಾವು ಔನ್ನತ್ಯಗೊಳಿಸಬೇಕು ಅಂತ ಹೇಳುತ್ತೆ. ಅಂತದ್ದು 20 ಅಂಶಗಳಿದೆ. ಅದನ್ನು ಐರ್ಲೆಂಡ್ ಗವರ್ಮೆಂಟ್ ಇಂದ ಡಾಕ್ಟರ್ ಬಿ ಆರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಎರವಲಾಗಿ ಪಡೆದು ನಮ್ಮ ಸಂವಿಧಾನದಲ್ಲಿ ಸೇರಿಸಿದ್ದಾರೆ. ಅವೆಲ್ಲ ಮುಂದೆ ಓದಿ ತಾವು ತಿಳ್ಕೊಬೇಕಾಗುತ್ತೆ ಬಂಧುಗಳೇ. ಈಗ ಏನು ಶಿಕ್ಷಣ ನೀವು ಪಡಿತಾ ಇದ್ದೀರಿ, 45ನೇ ವಿಧಿ ಅದು ಡೈರೆಕ್ಟ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿಯಲ್ಲಿ ಇತ್ತು. ಅದಕ್ಕೆ 93ನೇ ಒಂದು ಅಮೆಂಡ್ಮೆಂಟ್ ತಿದ್ದುಪಡಿ ಆಗಿ ಇವತ್ತು ಅದು ಫಂಡಮೆಂಟಲ್ ರೈಟ್ ಆಗಿದೆ. ಎಜುಕೇಶನ್ ಫಂಡಮೆಂಟಲ್ ರೈಟ್ ಆಗಿದೆ, ಆಗದು ಡೈರೆಕ್ಟ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಆಗಿದ್ದು. ಹಾಗೆ ಇನ್ನು ಮೂರನೇದು ನಮ್ಮದು ಫಂಡಮೆಂಟಲ್ ಡ್ಯೂಟೀಸ್. ಐ ರಿಕ್ವೆಸ್ಟ್ ಯು ಆಲ್, ಫಸ್ಟ್ ವಿ ಹ್ಯಾವ್ ಟು ಫಾಲೋ ದ ಡ್ಯೂಟೀಸ್, ಡೋಂಟ್ ಫೈಟ್ ಫಾರ್ ದ ರೈಟ್ಸ್, ಪ್ಲೀಸ್ ಫಾಲೋ ದ ಡ್ಯೂಟೀಸ್. ಇಫ್ ಯು ಫಾಲೋ ದ ಡ್ಯೂಟೀಸ್ ರೈಟ್ಸ್ ವಿಲ್ ಕಮ್ ಟು ಯು. ಫಸ್ಟ್ ನಾವು ನಮ್ಮ ಕರ್ತವ್ಯಗಳನ್ನು ಪರಿಪಾಲನೆ ಮಾಡಬೇಕು. ಹಕ್ಕಿಗಾಗಿ ಹೋರಾಟ ಅಲ್ಲ, ಕರ್ತವ್ಯ ಪರಿಪಾಲನೆ ಮಾಡಿದ್ರೆ ಆ ಹಕ್ಕುಗಳು ನಮಗೆ ತಾನಾಗಿ ಬರುತ್ತೆ ಸ್ವಾಭಾವಿಕವಾಗಿ. ಹಾಗಾಗಿ 10 ಒಂದು ನಮ್ಮ ಕರ್ತವ್ಯಗಳಿದೆ, ಮೂಲಭೂತ ಕರ್ತವ್ಯಗಳನ್ನು ಪರಿಪಾಲನೆ ಮಾಡಬೇಕು. 10 ಮೂಲಭೂತ ಕರ್ತವ್ಯಗಳನ್ನು ನಮ್ಮ ರಾಷ್ಟ್ರ ದೇಶದ ಸಂವಿಧಾನದಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಯಾರೋಲಾಗಿ ಪಡೆದು ನಿಮಗೆ ನೀಡಿದ್ದಾರೆ, ಅದನ್ನು ಪರಿಪಾಲನೆ ಮಾಡಬೇಕು. ಇನ್ನು